ಕಲಾಭಿಮಾನಿಗಳೇ, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಬಂಧುಗಳೇ, ಚಿತ್ರರಂಗದ ಧ್ರುವ ತಾರೆ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ 96ನೇ ಜನ್ಮದಿನಾಚರಣೆ ಸಂದರ್ಭದಲ್ಲಿ ನಾವಿದ್ದೇವೆ. ತಮ್ಮೆಲ್ಲರಿಗೂ ಶುಭಾಶಯ ಕೋರುತ್ತಿದ್ದೇನೆ. ರಾಜ್ಕುಮಾರ್ ಕೇವಲ ಒಂದು ಹೆಸರಲ್ಲ, ಅದೊಂದು ಕೃತಿ, ಒಂದು ಸಾರ್ಥಕ ಬದುಕು. ಸಿಂಗನಲ್ಲೂರು ಪುಟ್ಟಸ್ವಾಮಯ್ಯ ಮುತ್ತುರಾಜು 24 ಏಪ್ರಿಲ್ 1929 ಮೈಸೂರು ಸಂಸ್ಥಾನದ ಗಾಜನೂರು ಗ್ರಾಮದಲ್ಲಿ ಜನಿಸಿದರು. ಕಲಾವಿದ ಕುಟುಂಬದಲ್ಲಿ ಜನಿಸಿದ ಮುತ್ತುರಾಜು ಅವರಿಗೆ ಕಲಾ ಸರಸ್ವತಿ ಒಲಿದು ಬಂದಳು. ಆರಂಭದ ದಿನಗಳಲ್ಲಿ ರಂಗಭೂಮಿಯಲ್ಲಿ ಹೆಸರು ಮಾಡಿದ ಅವರು ನಂತರ ಚಿತ್ರರಂಗಕ್ಕೆ ರಾಜ್ಕುಮಾರ್ ಆಗಿ ಪಾದಾರ್ಪಣೆ ಮಾಡಿದರು. ಕನ್ನಡ ಚಿತ್ರರಂಗದ ರಾಜ್ಕುಮಾರ್ ಆರಂಭದಿಂದಲೂ ಚಿತ್ರರಸಿಕರ ಕಣ್ಮಣಿಯಾಗಿ ಬೆಳೆದರು. ಚಿತ್ರರಸಿಕರ ಪಾಲಿಗೆ ಅಣ್ಣವರು ಆದರು. ನಟ ಸಾರ್ವಭೌಮ, ಬಂಗಾರದ ಮನುಷ್ಯ, ವರನಟ, ಗಾನಗಂಧರ್ವ, ರಸಿಕರ ರಾಜ, ಕನ್ನಡ ಕಂಠೀರವ, ಹೀಗೆ ಚಿತ್ರರಸಿಕರು ರಾಜ್ಕುಮಾರ್ ಅವರಿಗೆ ನೀಡಿದ ಬಿರುದುಗಳು ಹಲವಾರು. ಪದ್ಮಭೂಷಣ, ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ, ಕರ್ನಾಟಕ ರತ್ನ ಸೇರಿದಂತೆ ಸರ್ಕಾರಗಳ ಮಹೋನ್ನತ ಪ್ರಶಸ್ತಿ ಗರಿಗಳನ್ನು ತನ್ನ ಮುಡಿಗೇರಿಸಿಕೊಂಡ ಡಾಕ್ಟರ್ ರಾಜ್ಕುಮಾರ್ ಸದಾ ಹಸನ್ಮುಖಿ. ಎಷ್ಟೇ ಬಿರುದು ಸಮ್ಮಾನಗಳು ಬಂದರೂ ಹಿಗ್ಗದೆ ಕುಗ್ಗದೆ ಎಲ್ಲವನ್ನು ಅಭಿಮಾನಿಗಳಿಗೆ ಅರ್ಪಿಸಿದ ಮೇರು ನಟರು. ಅಭಿಮಾನಿಗಳೇ ದೇವರು ಎಂದು ಹೇಳುವ ಮೂಲಕ ಅಭಿಮಾನಿಗಳ ಆರಾಧ್ಯ ದೈವವಾದರು ಮಹಾನ್ ನಟರು ಡಾಕ್ಟರ್ ರಾಜ್. ತಮ್ಮ ಮನೋಜ್ಞ ಅಭಿನಯದ ಮೂಲಕ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದಿ ಯುವ ಜನರಿಗೆ ಮಾದರಿಯಾಗಿ ಬದುಕಿನ ಮಹಾನ್ ಚೇತನ ಅವರು. ನಾಡಿನ ನೆಲ ಜಲ ಭಾಷೆ ಅಸ್ಮಿತೆಗೆ ಧಕ್ಕೆ ಬಂದಾಗ ಸಿಡಿದೆದ್ದು ಹೋರಾಟದ ಮಾಡಿ ಧೀಮಂತ ಕಲಾವಿದರು. ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದ ಚಿತ್ರರಂಗದ ಅಭಿವೃದ್ಧಿಗೆ ಸದಾ ತುಡಿತ ಇದ್ದವರು. ಸಂದಿಗ್ಧತೆಯ ಸಂದರ್ಭದಲ್ಲಿ ಆಗಿನ ಸರ್ಕಾರಗಳು ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಸಲಹೆಗಳನ್ನು ಪಡೆದ ಉದಾಹರಣೆಗಳಿವೆ. ಇಂತಹ ಮಹಾನ್ ಚೇತನ ಅಮರರಾದಾಗ ಇಡೀ ಕನ್ನಡದ ಚಿತ್ರರಂಗ ಅಲ್ಲದೆ ಇಡೀ ಕನ್ನಡ ನಾಡು, ಇಡೀ ದೇಶಾದ್ಯಂತ ಜನರು ಶೋಕದ ಕಡಲಲ್ಲಿ ಮುಳುಗಿದ್ದರು ಎಂಬುದನ್ನು ನಾವು ಎಂದೂ ಮರೆಯುವಂತಿಲ್ಲ. ಇಂತಹ ಮಹಾನ್ ನಾಯಕನ ಸವಿ ನೆನಪುಗಳು ನಾಡಿನ ಜನರಲ್ಲಿ ಸದಾ ಹಸಿರಾಗಿರಬೇಕು ಎಂಬ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಡಾಕ್ಟರ್ ರಾಜ್ಕುಮಾರ್ ಪ್ರತಿಷ್ಠಾನವನ್ನು ಸ್ಥಾಪಿಸಿ ಅವರ ಪುಣ್ಯಭೂಮಿಯಲ್ಲಿ ಇರುವ ಸ್ಥಳವಾದ ಶ್ರೀ ಕಂಠೀರವ ಸ್ಟುಡಿಯೋದ ಜಾಗದಲ್ಲಿ ಬೃಹತ್ ಸ್ಮಾರಕ ನಿರ್ಮಿಸಿದೆ. ಈ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಗೌರವ ಸೂಚಿಸುವ ಹಲವಾರು ಕಾರ್ಯಕ್ರಮಗಳನ್ನು ಪ್ರತಿಷ್ಠಾನ ಮೂಲಕ ಹಮ್ಮಿಕೊಳ್ಳುತ್ತಿದೆ. ಹೀಗೆ ತಮ್ಮ ಕಲಾ ಸೇವೆಯ ಮೂಲಕ ಸಾರ್ಥಕ ಬದುಕು ಸಾಗಿಸಿದ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ಮುಂದಿನ ಪೀಳಿಗೆಗೆ ಸದಾ ಮಾದರಿ. ಅವರ ಸರಳ ಸಜ್ಜನಿಕೆಯ ಬದುಕು ಯುವ ಪೀಳಿಗೆಗೆ ದಾರಿ ದೀಪವಾಗಲಿ ಎಂದು ಆಶಿಸುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಡಾಕ್ಟರ್ ರಾಜ್ಕುಮಾರ್ ಅವರ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ಕಾರ. ಇದೇ ಸಂದರ್ಭದಲ್ಲಿ ನಾಡಗೀತೆಯು ಕೂಡ ಒಳಗುತ್ತೆ. ಶ್ರೀತಾ ತಂಬದರಂಗಯ್ಯ ಪಾಠದಿಂದ ವರ್ಷಗಳ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಹಾಡುವವರನ್ನ ಈ ಪುಷ್ಪಗುಚ್ಛದ ಮೂಲಕ ಪೂರ್ಣಿಮಾ ಮಾಡಲು ಸುಖಪ್ರಿಯ ನಾನು ಸ್ವಾಗತವನ್ನು ಕೋರ್ತೇನೆ.
ಹಾಗೆ ಬಂಧುಗಳಾದಂತಹ ಚಿನ್ನೇಗೌಡರು ಆಗಮಿಸಿದ್ದಾರೆ, ಅವರಿಗೂ ಕೂಡ ಪ್ರೀತಿಯ ಸ್ವಾಗತ. ಹೋಗುಚ್ಚದ ಮೂಲಕ ಕನ್ನಡದ ದಂತಕತೆ ತಮ್ಮ ಸಿನಿಮಾಗಳ ಮೂಲಕ ಕನ್ನಡ ಜನರ ಪ್ರಜ್ಞೆಯನ್ನು ವಿಸ್ತರಿಸಿದಂತಹ ಬೆಳಗಿದಂತಹ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ 96ನೇ ಜನ್ಮದಿನಾಚರಣೆಯ ಈ ಸಂದರ್ಭದಲ್ಲಿ ಅವರೊಂದಿಗಿನ ತಮ್ಮ ಒಡನಾಟವನ್ನು ಹಂಚಿಕೊಂಡಂತಹ ಹಿರಿಯ ಕಲಾವಿದರಾದಂತಹ ಶ್ರೀ ಶ್ರೀನಿವಾಸ ಮೂರ್ತಿ ಅವರಿಗೆ, ಪ್ರತಿಭಾವಂತ ನಿರ್ದೇಶಕರು ರಾಷ್ಟ್ರೀಯ ಪ್ರಶಸ್ತಿ ವಿಜೇತರಾಗಿರುವಂತಹ ಶ್ರೀ ಪಿ ಶೇಷಾದ್ರಿ ಅವರಿಗೆ, ರಾಜ್ಕುಮಾರ್ ಅವರ ಬದುಕಿನ ಬಿಳಿ ಎರಳೆಯಂತೆ ಶುಭ್ರತೆಯ ಹಾಗೆ ರಾಜ್ಕುಮಾರ್ ಬದುಕಿತ್ತು ಅನ್ನೋದನ್ನು ಅತ್ಯಂತ ಮನೋಜ್ಞವಾಗಿ ವಿವರಿಸಿದಂತಹ ಶ್ರೀ ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ, ನಮ್ಮ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿಗಳಾದಂತಹ ಮಾನ್ಯ ಶ್ರೀ ಶ್ರೀ ಕೆ ವಿ ತ್ರಿಲೋಚನದಾಸ್ ಅವರಿಗೆ, ನಮ್ಮ ಇಲಾಖೆಯ ಮಾನ್ಯ ಆಯುಕ್ತರಾದಂತಹ ಸುರಳ್ಕರ್ ವಿಕಾಸ್ ಕಿಶೋರ್ ಅವರಿಗೆ, ಹಾಗೂ ಇಲ್ಲಿ ನೆರೆದಿರುವಂತಹ ಹಿರಿಯ ಸಾಹಿತಿಗಳಾದಂತಹ ಪ್ರೊಫೆಸರ್ ಬರ್ಗೂ ರಾಮಚಂದ್ರಪ್ಪ ಅವರಿಗೆ, ದೊಡ್ಡಬಲ್ಲೂರು ರುಕ್ಕೋಜಿ ಅವರಿಗೆ, ಚಿನ್ನೇಗೌಡರು, ಗೋವಿಂದರಾಜು, ಗ್ರೀನ್ ಹೌಸ್ ವಾಸು ಅವರು, ಹೀಗೆ ಅನೇಕ ಗಣ್ಯರು ಇಲ್ಲಿದ್ದಾರೆ. ಇವರೆಲ್ಲರಿಗೂ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಂತಹ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ.